ಸದ್ಯಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭೀಕರ ಅಪಘಾತಕ್ಕೆ ಮಂಗಳೂರಿನಲ್ಲಿ ಐವರು ಮರಣವನ್ನಪ್ಪಿದ್ದಾರೆ, 13 ಜನರಿಗೆ ಗಾಯ ಆಗಿದೆ. ಲಾರಿ ಮತ್ತು ಜೀಪ್ ಕ್ರೂಸರ್ ಏನಿದೆ ಅದರ ನಡುವೆ ಒಂದು ಡಿಕ್ಕಿ ಆಗುತ್ತೆ. ಈ ಒಂದು ಘಟನೆಯಲ್ಲಿ ಐವರು ದಾರುಣ ಸಾವನ್ನಪ್ಪಿದ್ದಾರೆ. ಕೇರಳದ ಪಾಲಕ್ಕಾಡ್ನಿಂದ ಅಲ್ಲಿ ಒಂದು ಗೃಹ ಪ್ರವೇಶವನ್ನು ಮುಗಿಸಿ ವಾಪಸ್ ಬರ್ತಿರಬೇಕಾದ್ರೆ, ಮಂಗಳೂರಿಗೆ ಬರ್ತಿರಬೇಕಾದ್ರೆ ಉಪ್ಪಳದಲ್ಲಿ ಈ ಒಂದು ಘಟನೆ ನಡೆದಿದೆ. ಆಸ್ಪತ್ರೆಯಲ್ಲಿ ಉಳಿದಂತಹ 13 ಜನ ಏನಿದ್ದಾರೆ ಅವರಿಗೆ ಗಾಯಗಳಾಗಿದ್ದಾವೆ. ಅವರನ್ನ ಮಂಗಳೂರಿನ ಯೂನಿಟಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಕೇರಳದ ಕಾಸರಗೋಡು ಜಿಲ್ಲೆಯ ಉಪ್ಪಳದಲ್ಲಿ ನಡೆದಿರುವಂತಹ ಘಟನೆ ಇದು. ಉಪ್ಪಳದಲ್ಲಿ ಭೀಕರ ಅಪಘಾತ, ಲಾರಿ ಮತ್ತು ಕ್ರೂಸರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗುತ್ತೆ. ಈ ಒಂದು ಘಟನೆಯಲ್ಲಿ ಐವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಇನ್ನೂ ಒಟ್ಟು 18 ಮಂದಿ ಈ ಒಂದು ಕ್ರೂಸರ್ನಲ್ಲಿ ಇದ್ರು, ಗೃಹ ಪ್ರವೇಶದ ಒಂದು ಫಂಕ್ಷನ್ಗೆ ಹೋಗಿದ್ರು ಅಂತ ಗೊತ್ತಾಗ್ತಿದೆ. ಅದಾದ ನಂತರ ಅವರು ಬರ್ತಾ ಇದ್ರು ವಾಪಸ್ ಮಂಗಳೂರಿಗೆ. ಆ ಸಂದರ್ಭದಲ್ಲಿ ಲಾರಿ ಒಂದು ಎದುರಿಂದ ಬಂದು ಡಿಕ್ಕಿ ಹೊಡೆದಿದೆ. 5 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಕೇರಳದ ಉಪ್ಪಳದಲ್ಲಿ ಈ ಒಂದು ಘಟನೆ ನಡೆದಿರೋದು. ಅದೇ ರೀತಿಯಾಗಿ 13 ಮಂದಿ ಉಳಿದವರು ಏನು ಬದುಕುಳಿದಿದ್ದಾರೆ, ಅವ್ರನ್ನ ಮಂಗಳೂರಿನ ಯೂನಿಟಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಮೃತಪಟ್ಟಂತವರು ಬಿ ಫಾತಿಮಾ 65 ವರ್ಷ, ಆಸ್ಮಾ 30 ವರ್ಷ, ನಸೀಮಾ ಅನ್ನೋರು ಅವರು ಕೂಡ 38 ವರ್ಷದವರು, ಮುಸ್ತಾಕ್ ಅನ್ನೋರು 41 ವರ್ಷ, ಇಮ್ತಿಯಾಸ್ 35 ವರ್ಷ. ಈ 5 ಜನ ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಲಾರಿ ಮತ್ತು ಕ್ರೂಸರ್ ಜೀಪಿನ ನಡುವೆ ಆಗಿರುವಂತಹ ಮುಖಾಮುಖಿ ಡಿಕ್ಕಿ ಇದು, ಭೀಕರ ಅಪಘಾತ. ಒಂದ್ ಕಡೆ ಮಂಗಳೂರಿನಲ್ಲಿ ಬಹಳ ಮಳೆ ಕೂಡ ಆಗ್ತಾ ಇದೆ, ಇನ್ನೊಂದು ಕಡೆ ಇಂತಹ ದುರಂತಗಳು ಕೂಡ ಸಂಭವಿಸ್ತಾ ಇದಾವೆ. ಮೋಸ್ಟ್ಲಿ ಮಳೆ ಜಾಸ್ತಿ ಆಗಿದ್ದರಿಂದಲೂ ಕೂಡ ಈ ಒಂದು ಆಕ್ಸಿಡೆಂಟ್ಗೆ ಕಾರಣವಾಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ.